लेक्चरर वेलकम टू द ऑनलाइन क्लास निम लास्ट क्लास विद्युच्छक्ति पाठद बगे कल्तिदिरल्वा अदरल्लि विद्युत् प्रवाह एंद्रेनु विभवांतर एंद्रेनु रोधक एंद्रेनु ओम्न नियम एल्ल कल्तुकोंडिदिर ई तरगतियल्लि नीवेनु कलियबेकु अंतंद्रे विद्युत् प्रवाहद कांतीय परिणाम अदरल्लि विद्युत् कांतीय परिणाम एंद्रेनु अंत हेळिद्रे नीवु विद्युत्तन्नु वाहकदल्लि ಪ್ರವಹಿಸಿದಾಗ ಮಕ್ಕಳು ಈ ವಾಹಕದಲ್ಲಿ ವಿದ್ಯುತ್ ಹರಿತಿದೆಯಾ ಇಲ್ಲ ವಾಹಕ ಅಂದ್ರೆ ಏನು ಯಾವುದೇ ವಸ್ತು ತನ್ನ ಮೂಲಕ ವಿದ್ಯುತ್ತನ್ನು ಹರಿಬಿಟ್ಟಾಗ ಅದಕ್ಕೆ ಏನಂತ ಕರೀತೀವಿ ವಾಹಕ ಅಂತ ಕರೀತೀವಿ ಅದೇ ಈ ಚಾಕ್ ಪೀಸ್ನ ವಾಹಕ ಅಂತ ಕರೀತೀರಾ ಇಲ್ಲ ಯಾಕೆಂದರೆ ಇದನ್ನು ನಾನು ಇದಕ್ಕೆ ಕರೆಂಟ್ ಪಾಸ್ ಮಾಡಿದ್ರೆ ಇದರೊಳಗೆ ಕರೆಂಟ್ ಹರಿಯಲ್ಲ ಅದೇ ಇದರೊಳಗೆ ಹರಿಯುತ್ತೆ ಅಂತ ವಸ್ತುಗಳಿಗೆ ಏನಂತ ಕರೀತೀವಿ ವಾಹಕ ಅವನೇನಂತಾನೆ ಯಾವುದೇ ಒಂದು ಯಾವುದೇ ಒಂದು ವಾಹಕದಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಮೂರು ಪರಿಣಾಮಗಳನ್ನು ನೋಡ್ತೀವಿ ಒಂದನೇದು ಯಾವುದು ಅಂದ್ರೆ ಶಾಖೋತ್ಪನ್ನ ಪರಿಣಾಮ ಅಂತ ಹೇಳಿದ್ರೆ ಉಷ್ಣ ಪರಿಣಾಮ ಇನ್ನೊಂದು ಯಾವುದು ಅಂದ್ರೆ ರಾಸಾಯನಿಕ ಪರಿಣಾಮ ಮೂರನೇದು ಯಾವುದು ಅಂತ ಹೇಳಿದ್ರೆ ಕಾಂತೀಯ ಪರಿಣಾಮ ಕಾಂತೀಯ ಪರಿಣಾಮ ಅಂತ ಹೇಳಿದ್ರೆ ಏನು ಇದನ್ನ ಯಾರು ಕಂಡುಹಿಡಿದ್ರು ಅಂತ ಹೇಳೋದಕ್ಕೆ ಅವನು ಹೇಳ್ತಾನೆ ಯಾವಾಗ ನಾವು ಒಂದು ವಾಹಕದಲ್ಲಿ ವಿದ್ಯುತ್ತನ್ನು ಪ್ರವಹಿಸ್ತೀವೋ ಆಗ ಅದರ ಸುತ್ತಲೂ ಕಾಂತ ಕ್ಷೇತ್ರ ಉಂಟಾಗುತ್ತದೆ ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ವಿದ್ಯುತ್ ಕಾಂತೀಯ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಎಂಬರು ನಾವು ಒಂದು ವಾಹಕದಲ್ಲಿ ಏನು ಹಾಸಬೇಕು ವಿದ್ಯುತ್ ಅನ್ನು ಹಾಸಬೇಕು ಹೆಂಗ ಹಾಸ್ತೀವಿ ಅದನ್ನ ಒಂದ್ಸಲಿ ಕನೆಕ್ಟ್ ಮಾಡ್ತೀವಿ ವಿದ್ಯುತ್ ಕೋಶಕ್ಕೆ ಕನೆಕ್ಟ್ ಮಾಡ್ತೀವಿ ಸೊ ಇದ್ರು ಇದಕ್ಕೆ ಕಾಂತ ಕ್ಷೇತ್ರ ಉಂಟು ಮಾಡುತ್ತಿದೆ ಅಂತ ಹೆಂಗ ಗೊತ್ತಾಗುತ್ತೆ ನಾವು ಒಂದು ಸೂಜಿ ಆಕಾರದ ಆಯಸ್ಕಾಂತನ ಹತ್ರ ತರಣ ತಂದಾಗ ಇದೇನಾಗುತ್ತೆ ಅಂದ್ರೆ ಪಲ್ಲಟಗೊಳ್ಳುತ್ತೆ ನೋಡ್ರಿ ಹೆಂಗ್ ಸರ್ಕೊಳ್ಳುತ್ತೆ ಕರೆಕ್ಟಾ ಈ ಪಲ್ಲಟ ಯಾಕೊಳ್ಳುತ್ತೆ ಅಂತ ಹೇಳಿದ್ರೆ ವಿದ್ಯುತ್ ಹಾಯಿಸಬೇಕಾದ್ರೆ ಅದರ ಸುತ್ತಲೂ ಏನು ಉಂಟಾಗ್ತಿದೆ ಅಂತ ಹೇಳಿದ್ರೆ ಕಾಂತಕ್ಷೇತ್ರ ಇದಕ್ಕೆ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಇದನ್ನ ಮೊದಲು ಕಂಡುಹಿಡಿದವರು ಯಾರು ವಿಜ್ಞಾನಿ ಅಂತ ಹೇಳಿದ್ರೆ ಹ್ಯಾನ್ಸ್ ಕ್ರಿಶ್ಚಿಯನ್ ಆಲ್ಸ್ಟೆಡ್ ಅವನೇ ಈ ಎಕ್ಸ್ಪರಿಮೆಂಟ್ ಫಸ್ಟ್ ಮಾಡ್ತಾನೆ ಈ ಪ್ರಯೋಗನ ವಾಹಕದಲ್ಲಿ ಹರಿ ಹಾಯಿಸ್ತಾನೆ ಅಂತ ಹೇಳಿದ್ರೆ ಕರೆಂಟನ್ನು ಅಥವಾ ವಿದ್ಯುತ್ತನ್ನು ಪ್ರವಹಿಸ್ತಾನೆ ಹಿಂಗೆ ಒಂದು ವಿದ್ಯುತ್ ಕೋಶಕ್ಕೆ ಕನೆಕ್ಟ್ ಮಾಡಿ ಮಾಡಿದ್ಮೇಲೆ ಒಂದು ಮ್ಯಾಗ್ನೆಟಿಕ್ ನೀಡಲ್ ಅಥವಾ ಸೂಜಿ ಆಕಾರದ ಆಯಸ್ಕಾಂತನ ಹತ್ರ ತಂದು ನೋಡಿದಾಗ ಏನಾಗುತ್ತೆ ಪಲ್ಲಟಗೊಳ್ಳುತ್ತೆ ಹಾಗಾಗಿ ಅವನಿಗೇನು ಅನಿಸ್ಬಿಡುತ್ತೆ ಓ ವಿದ್ಯುತ್ ಹಾಯಬೇಕಾದ್ರೆ ಇದರ ಸುತ್ತ ಕಾಂತಕ್ಷೇತ್ರ ಉಂಟಾಗುತ್ತದೆ ಇದಕ್ಕೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಅಂತ ಕರೀತಾರೆ ಇದು ಮೊದಲು ಕಂಡುಹಿಡಿದವರು ಯಾರು ಆಯಸ್ಟೆಡ್ಡು ಆಮೇಲೆ ಇದು ಸುತ್ತಲೂ ಇದು ಕಾಂತಕ್ಷೇತ್ರವನ್ನು ಉಂಟು ಮಾಡುತ್ತದೆ ಅಂತ ಹೇಳಿದ್ರೆ ನಿಮಗೆ ಏನು ಗೊತ್ತಿರಬೇಕು ಅಂತಂದರೆ ಆಯಸ್ಕಾಂತಗಳ ಬಗ್ಗೆ ಗೊತ್ತಿರಬೇಕು ಈ ಸಣ್ಣ ಕ್ಲಾಸಲ್ಲಿ ಇರಬೇಕಾದ್ರೆ 5, 6, 7 ಅವಾಗ ಆಯಸ್ಕಾಂತಗಳ ಬಗ್ಗೆ ನೀವು ಕಲ್ತಿದ್ದೀರಾ ಆಯಸ್ಕಾಂತ ಅಂದರೆ ಏನು ಯಾವುದೇ ವಸ್ತು ಕಾಂತಕ್ಷೇತ್ರವನ್ನು ಉಂಟು ಮಾಡುತ್ತಲ್ಲ ಆ ವಸ್ತುಗಳಿಗೆ ಏನಂತ ಕರಿತೀವಿ ಆಯಸ್ಕಾಂತ ಅಂತ ಕರಿತೀವಿ ನೀವು ಸಣ್ಣವರಿದ್ದಾಗ ಆಯಸ್ಕಾಂತ ಇಟ್ಕೊಂಡು ಆಟ ಆಡಿದ್ದೀರಾ ಅಂದರೆ ಏನಿರುತ್ತೆ ಆಯಸ್ಕಾಂತಕ್ಕೆ ಆಕರ್ಷಣೆ ಗುಣಗಳಿರುತ್ತೆ ಇಲ್ಲಿ ನೋಡಿ ಕಬ್ಬಿಣದ ಚೂರನ್ನು ಹೆಂಗೆ ಅಂಟ್ಕೊಳ್ಳುತ್ತೆ ಇದಕ್ಕೆ ಆಕರ್ಷಣೆ ಗುಣಗಳೇ ಇರುತ್ತೆ ಆಮೇಲೆ ಇದನ್ನು ಆಯಸ್ಕಾಂತನ್ನು ತೂಗು ಬಿಟ್ಟಾಗ ಅದು ಯಾವಾಗಲೂ ಉತ್ತರ ದಿಕ್ಕು ಮತ್ತು ದಕ್ಷಿಣ ದಿಕ್ಕು ತೋರಿಸುತ್ತೆ ಹಾಗಾಗಿ ನಿರ್ದೇಶನ ಗುಣ ಇರುತ್ತೆ ಆಮೇಲೆ ಅಷ್ಟೇ ಅಲ್ಲ ಆಮೇಲೆ ಅವನು ಹೇಗೆ ಹೇಳ್ತಾನೆ ಯಾವ ವಸ್ತುಗಳಿಗೆ ಆಕರ್ಷಣೆ ಮತ್ತು ನಿರ್ದೇಶನ ಗುಣ ಇರುತ್ತೋ ಆ ವಸ್ತುಗಳಿಗೂ ಏನಂತ ಕರಿತೀವಿ ನಾವು ಆಯಸ್ಕಾಂತ ಅಂತ ಕರಿಬೋದು ಅಥವಾ ಕಾಂತ ಅಂತ ಕಾಂತಗಳು ಅಂತಲೂ ಕರಿಬೋದು ಇಲ್ಲ ಕಾಂತಕ್ಷೇತ್ರವನ್ನು ಉಂಟು ಮಾಡುವ ವಸ್ತುಗಳಿಗೆ ಕಾಂತಗಳು ಅಂತ ಕರೀತಾರೆ ಎರಡು ವಿಧಗಳ ಕಾಂತಗಳು ಯಾವುದು ಅಂದರೆ ನೈಸರ್ಗಿಕ ಕಾಂತಗಳು ಕೃತಕ ಕಾಂತಗಳು ನೈಸರ್ಗಿಕವಾಗಿ ದೊರೆಯುವ ಕಾಂತಗಳಿಗೆ ನೈಸರ್ಗಿಕ ಕಾಂತಗಳು ಮತ್ತು ಕೃತಕ ಕಾಂತಗಳು ಅಂದರೆ ಮನುಷ್ಯ ಉಂಟು ತಯಾರಿ ಮಾಡುವ ಕಾಂತಗಳಿಗೆ ಏನಂತ ಕರಿತೀವಿ ಕೃತಕ ಕಾಂತಗಳು ಉದಾಹರಣೆ ಇಲ್ಲಿ ನೋಡ್ಕೊಳ್ಳಿ ಇದಕ್ಕೆ ಇಂಗ್ಲೀಷ್ನಲ್ಲಿ ಬಾರ್ ಮ್ಯಾಗ್ನೆಟ್ ಅಂತಾರೆ ಇದನ್ನು ದಂಡ ಕಾಂತ ಅಂತ ಕನ್ನಡದಲ್ಲಿ ಅಲ್ಲಿ ಇಲ್ಲಿ ಇಂಗ್ಲೀಷ್ ಟರ್ಮ್ಸ್ ಬಂದರೆ ನಾನು ಇನ್ನೊಂದ್ಸಲಿ ಕನ್ನಡದಲ್ಲೂ ರಿಪೀಟ್ ಮಾಡಿರ್ತೀನಿ ಆಮೇಲೆ ಇದನ್ನು ಇಂಗ್ಲೀಷ್ನಲ್ಲಿ ಹಾರ್ಸ್ ಶೂ ಮ್ಯಾಗ್ನೆಟ್ ಕುದುರೆ ಶೂ ಕಾಂತ ಅಂತ ಕರೀತಾರೆ ಸರ್ಕ್ಯುಲರ್ ಮ್ಯಾಗ್ನೆಟ್ ವೃತ್ತಾಕಾರದ
ಕಾಂತಗಳು ಹೀಗೆ ವಿಧಗಳಿದೆ ಎಷ್ಟೊಂದಿದೆ. ಆಮೇಲೆ ಹೇಳ್ತಾನೆ ಗುಣಗಳೆಲ್ಲ ಹೇಳ್ಬೇಕಾದ್ರೆ ಇದಕ್ಕೆ ಆಕರ್ಷಣೆ ಗುಣಗಳಿದೆ. ಈಗ ನೋಡ್ರಿ ಇದನ್ನ ಇದಾದ್ರೆ ಇದು ಆಕರ್ಷಿಸಲೇ ಇಲ್ಲ, ಕರೆಕ್ಟ್. ಇದಕ್ಕೇನಿದೆ, ಕಬ್ಬಿಣ ಚೂರುಗಳು ಅಂಟ್ಕೊಡುತ್ತೆ, ಆಕರ್ಷಣೆ ಗುಣ ಇದೆ. ಇದನ್ನ ತೂಗ್ಬಿಟ್ರೆ ಇದು ಉತ್ತರ ದಿಕ್ಕು ಅಥವಾ ದಕ್ಷಿಣ ದಿಕ್ಕು ತೋರಿಸುತ್ತೆ ಅಂತ ಹೇಳಿದ್ರೆ, ಇದಕ್ಕೆ ಯಾವಾಗಲೂ ಆಯಸ್ಕಾಂತಕ್ಕೆ ಎರಡು ಧ್ರುವಗಳಿರುತ್ತೆ, ಒಂದು ಉತ್ತರ ಧ್ರುವ ಇನ್ನೊಂದು ದಕ್ಷಿಣ ಧ್ರುವ. ನೀವು ಎರಡು ಆಯಸ್ಕಾಂತಗಳ ಹತ್ರ ತಂದಾಗ ಯಾವಾಗ ಎರಡು ಆಕರ್ಷಣೆಗೊಳ್ಳುತ್ತೋ ಅವಾಗ ನೋಡ್ಕೊಳ್ರಿ ಇದು ಯಾವ್ಯಾವ ಧ್ರುವಗಳು ಅಂತ. ಒಂದು ಉತ್ತರ ದಿಕ್ಕಿರುತ್ತೆ, ಇನ್ನೊಂದು ದಕ್ಷಿಣ ದಿಕ್ಕಿರುತ್ತೆ. ಅಂದರೆ ವಿಜಾತಿಯ ಧ್ರುವಗಳು ಯಾವಾಗಲೂ ಆಕರ್ಷಿಸುತ್ತದೆ, ಸಜಾತಿಯ ಧ್ರುವಗಳು ಯಾವಾಗಲೂ ಏನಾಗುತ್ತೆ ವಿಕರ್ಷಿಸುತ್ತವೆ. ಇದಕ್ಕೆ ಏನಂತ ಕರೀತಾರೆ ಅಂತ ಹೇಳಿದ್ರೆ ಕಾಂತೀಯ ಧ್ರುವಗಳ ನಿಯಮ ಅಂತ ಕರೀತಾರೆ. ಈಗ ನಾವು ಕಾಂತ ಅಂದ್ರೆ ಏನ್ ಬೇಕಾದ್ರೆ ಹೇಳ್ತೀವಿ ನಾವು, ಕಾಂತ ಅಂದ್ರೆ ಕಾಂತಕ್ಷೇತ್ರವನ್ನು ಉಂಟು ಮಾಡುವ ವಸ್ತುಗಳಿಗೆ ಏನಂತ ಕರಿತೀವಿ, ಕಾಂತಗಳು ಅಂತ ಕರೀತಾರೆ ಅಂತ ಹೇಳ್ಬಿಟ್ಟೆ. ಹಾಗಾದ್ರೆ ಕಾಂತಕ್ಷೇತ್ರ ಅಂದ್ರೆ ಏನು, ಕಾಂತಕ್ಷೇತ್ರ ಅಂತಂದ್ರೆ ಏನು ಅಂತ ಹೇಳಿದ್ರೆ, ಈಗ ನೋಡ್ಕೊಳ್ಳಿ ನಾನು ಈ ಕಾಂತನ ಇನ್ನೊಂದು ಕಾಂತದ ಹತ್ರ ತಗೊಂಡು ಹೋಗ್ಬೇಕಾರೆ ಕರೆಕ್ಟ್ ಅದು ಪಲ್ಲಟಗೊಳ್ತಾ ಇದೆ. ಯಾಕಾಗ್ತಿದೆ ಅಂದರೆ ಈ ದಂಡಕಾಂತ ತನ್ನಲ್ಲಿರೋ ಬಲವನ್ನು ಈ ಕಾಂತದ ಮೇಲೆ ಪ್ರಯೋಗಿಸ್ತಾ ಇದೆ. ಕಾಂತದ ಸುತ್ತಲೂ ಅಥವಾ ಕಾಂತದ ಸುತ್ತಲೂ ಇರುವ ಬಲಕ್ಕೆ ಆ ಪ್ರದೇಶಕ್ಕೆ ಏನಂತ ಕರಿತೀವಿ ಅಂದರೆ ಕಾಂತಕ್ಷೇತ್ರ ಅಂತ ಕರಿತೀವಿ. ಕಾಂತೀಯ ಬಲದ ಪ್ರಭಾವವಿರುವ ಪ್ರದೇಶವನ್ನು ಏನಂತ ಕರಿತೀವಿ, ಕಾಂತ. ಇಷ್ಟು ದೂರ ಇಟ್ಬಿಟ್ಟು ನಾನು ಇಷ್ಟು ದೂರ ಇಟ್ಬಿಟ್ಟು ಹಿಂಗೆ ಹತ್ರ ತಗೊಳಕ್ಕೆ ಹೋದರೆ ಅದೇನೂ ಆಗಲ್ಲ, ಹತ್ರ ತಂದಾಗ ಅದು ಹಿಂಗೆ ಪಲ್ಲಟಗೊಳ್ಳುತ್ತದೆ. ಅಂದರೆ ಈ ಕಾಂತದ ಸುತ್ತಲೂ ಬಲ ಇದೆ, ಕಾಂತೀಯ ಬಲ ಅಂತ ಕರಿತೀವಿ. ಸೊ ಆ ಕಾಂತೀಯ ಬಲದ ಪ್ರಭಾವ ಇರುವ ಪ್ರದೇಶವನ್ನು ಏನಂತ ಕರಿತೀವಿ ಅಂದರೆ ಕಾಂತಕ್ಷೇತ್ರ ಅಂತ ಕರಿತೀವಿ. ಈ ಕಾಂತಕ್ಷೇತ್ರವನ್ನು ಯಾವ ರೀತಿಯಾಗಿ ನಾವು ಪ್ರಯೋಗದ ಮೂಲಕ ತೋರಿಸ್ಬೋದು ಅನ್ನೋದಕ್ಕೆ ಎರಡು ಪ್ರಯೋಗನ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಹೇಳ್ತಾನೆ. ಪೇಜ್ ನಂಬರ್ ಯಾವುದು ಅಂತ ಹೇಳಿದ್ರೆ ಪೇಜ್ ನಂಬರ್ 146 ಅಲ್ಲಿ ಹೇಳ್ತಾನೆ ಅವನು. ಏನು, ಒಂದು ದಂಡಕಾಂತನ ತಗೊಳ್ಳ್ರಿ, ದಂಡಕಾಂತನ ಒಂದು ಹಾಳೆ ಮೇಲಿಡಿ, ಇಟ್ಬಿಟ್ಟು ಏನ ಹಾಕಬೇಕು ಅಂತ ಹೇಳ್ತಾನೆ ಅಂದರೆ ಕಬ್ಬಿಣದ ಪುಡಿಗಳನ್ನು ಉದುರಿಸಿ ಅಂತ ಹೇಳ್ತಾನೆ. ಕಬ್ಬಿಣದ ಪುಡಿಗಳನ್ನು ಉದುರಿಸಿ, ಉದುರಿಸಿದ ಮೇಲೆ ಅದನ್ನು ಹಿಂಗೆ ಟ್ಯಾಪ್ ಮಾಡಿ ಅಂತ ಹೇಳ್ತಾನೆ. ಅದನ್ನು ಉದುರಿಸಿ ಟ್ಯಾಪ್ ಮಾಡಿದಾಗ ಈ ರೀತಿಯಾಗಿ ಜೋಡಣೆ ಹೊಂದುತ್ತೆ ಮಕ್ಕಳೇ. ಈ ರೀತಿಯಾಗಿ ಯಾಕೆ ಜೋಡಣೆ ಹೊಂದುತ್ತೆ ಅಂದರೆ ಈ ಕಾಂತ ಏನು ಮಾಡುತ್ತೆ, ಈ ಪುಡಿಗಳ ಮೇಲೆ ತನ್ನ ಬಲವನ್ನು ಪ್ರಯೋಗಿಸಿ ಅದು ಹಾಗಾಗಿ ಏನಾಗುತ್ತೆ, ಪುಡಿಗಳು ಆ ಇದೇ ಪ್ಯಾಟರ್ನಲ್ಲಿ ಇದೇ ರೀತಿಯಾಗಿ ಜೋಡಣೆ ಹೊಂದುತ್ತೆ. ಯಾಕೆ ಆ ರೀತಿಯಾಗಿ ಜೋಡಣೆ ಹೊಂದಬೇಕು ಕಾಣಿಸುತ್ತಾ, ಪುಡಿ ಹಾಕಿದ್ದೀನಿ ಆಮೇಲೆ ಮೆತ್ತಿ ಹಿಂಗೆ ಜಂಟಲಾಗಿ ಟ್ಯಾಪ್ ಮಾಡಬೇಕು, ಅವಾಗ ಏನಾಗುತ್ತೆ ಅಂದರೆ ಈ ರೀತಿ ಜೋಡಣೆ ಹೊಂದುತ್ತೆ. ಇದೇ ರೀತಿಯಾಗಿ ಜೋಡಣೆ ಹೊಂದಬೇಕು, ಕಾಂತ ಏನು ಮಾಡ್ತಿರುತ್ತೆ ತನ್ನ ಬಲವನ್ನು ಯಾವುದ್ರ ಮೇಲೆ ಪ್ರಯೋಗಿಸ್ತಿರುತ್ತೆ, ಪುಡಿ ಮೇಲೆ. ಹಾಗಾಗಿ ಪುಡಿ ಈ ರೀತಿಯಾಗಿ ಜೋಡಣೆ ಹೊಂದುತ್ತೆ. ಹಾಗಾಗಿ ಈ ಸುತ್ತಲೂ ಇರುವ ಏನಂತ ಕರಿತೀವಿ ಅಂದರೆ ಕಾಂತಕ್ಷೇತ್ರ ಅಂತ ಕರಿತೀವಿ. ಈ ರೀತಿಯಾಗಿ ಪುಡಿಗಳು ಜೋಡಣೆ ಹೊಂದಿರ್ತಲ್ಲ ಈ ರೇಖೆಗಳಿಗೆ ಏನಂತ ಕರಿತೀವಿ, ಕಾಂತೀಯ ಬಲ ರೇಖೆಗಳು ಅಂತ ಕರಿತೀವಿ. ಇದೇ ಎಕ್ಸ್ಪೆರಿಮೆಂಟನ್ನು ಇನ್ನೊಂದು ಥರ ಮಾಡ್ಬೋದು. ಅವನೇನು ಹೇಳ್ತಾನೆ ಅಂತ ಹೇಳಿದ್ರೆ, ನೀವೇನು ತೊಗೋಬೇಕು, ದಂಡಕಾಂತ ತೊಗೋಬೇಕು. ದಂಡಕಾಂತ ತೊಗೊಂಡು ದಿಕ್ಸೂಚಿ ತೊಗೊಳ್ಳಿ ಅಂತ ಹೇಳ್ತಾನೆ. ದಿಕ್ಸೂಚಿ ಅಂತ ಹೇಳಿದ್ರೆ ಅದು ಒಂದು ದಂಡಕಾಂತನೇ. ಆ ದಿಕ್ಸೂಚಿಯನ್ನು ನೀವು ಮ್ಯಾಗ್ನೆಟಿನ ಮುಂಗಿಟ್ಬಿಟ್ಟು ದಿಕ್ಸೂಚಿನ ಇಡ್ತಾ ಹೋಗಬೇಕು. ಇಡ್ತಾ ಹೋದರೆ ಆ ಈ ದಿಕ್ಸೂಚಿಯೊಳಗೂ ಒಂದು ಸಣ್ಣ ಮ್ಯಾಗ್ನೆಟ್ ಇರುತ್ತೆ. ಇಲ್ಲಿ ಯಾವ ಧ್ರುವ ಬರುತ್ತೆ ಅಂತ ಹೇಳಿದ್ರೆ ದಕ್ಷಿಣ ಧ್ರುವ. ಯಾಕೆಂದರೆ ಇಲ್ಲಿ ಇರೋದು ಯಾವುದು, ಉತ್ತರ ಧ್ರುವ. ಆಮೇಲೆ ಈ ಕಡೆ ತುದಿಗೆ ಬರೋದು ಯಾವ್ದು ಬಂದಿರುತ್ತೆ ಅಂದರೆ ಉತ್ತರ ಧ್ರುವ ಬಂದಿರುತ್ತೆ. ಹಾಗಾಗಿ ಇದೇ ರೀತಿ ನೀವು ಜೋಡಿಸ್ಕೊಂಡು ಹೋದರೆ ನಮ್ಗೆ ಇದೇ ಪ್ಯಾಟರ್ನಲ್ಲಿ ಲೆಂಗ್ ಬದಿಗೆ ಅದೇ ರೀತಿಯಾಗಿ ನಮಗೆ ಸಿಗುತ್ತೆ ಬಲರೇಖೆಗಳು. ಸೊ ದಂಡಕಾಂತದ ಸುತ್ತಲಿನ ಕಾಂತೀಯ ಬಲರೇಖೆಗಳನ್ನು ಕಬ್ಬಿಣದ ಪುಡಿಗಳನ್ನು ಉದುರಿಸಿ ಅದು ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಏನು ತಗೊಂಡು ಮಾಡ್ಬೋದು ಅಂತ ಹೇಳ್ತಾನೆ ಅಂತಂದರೆ ದಿಕ್ಸೂಚಿ. ದಿಕ್ಸೂಚಿ ಅಂತ ಹೇಳಿದ್ರೆ ಮಕ್ಕಳೇ ಇದು ದಿಕ್ಸೂಚಿ. ಒಳಗೆ ಏನಿರುತ್ತೆ ಅಂದರೆ ಇದೇ ಥರ ಸಣ್ಣ ದಂಡಕಾಂತ, ಒಂದು ಉತ್ತರ ದಿಕ್ಕು ತೋರಿಸುತ್ತೆ, ಇನ್ನೊಂದು ಯಾವ್ದು ತೋರಿಸುತ್ತೆ ಅಂದರೆ ದಕ್ಷಿಣ ದಿಕ್ಕು. ನೀವು ಯಾವ ಥರ ಮಾಡಬೇಕು ಅಂತ ಹೇಳಿದ್ರೆ ಎಕ್ಸ್ಪೆರಿಮೆಂಟ್, ಇದನ್ನು ಮ್ಯಾಗ್ನೆಟಿಕ್ ಇಡಬೇಕು, ಆಮೇಲೆ ಏನಿಡಬೇಕು ಇಲ್ಲಿ ಒಂದು ತುದಿಯಲ್ಲಿ ಏನಿಡಬೇಕು, ಈ ದಿಕ್ಸೂಚಿ ನೀಡಬೇಕು, ಇಲ್ಲಿ ಪಾಯಿಂಟನ್ನು ಮಾರ್ಕ್ ಮಾಡಬೇಕು,
ಇದೆ ರೀತಿ ಈ ತುದಿ ಈ ಪಾಯಿಂಟ್ ಕೋಇನ್ಸೈಡ್ ಆಗಬೇಕು ಒಂದಕ್ಕೊಂದು ಜೋಡಣೆ ಆಗಬೇಕು ಅದೇ ರೀತಿ ಮಾಡ್ಕೊಂಡು ಹೋದ್ರೆ ರೇಖೆ ಎಲ್ಲಿಗೆ ಎಂಡ್ ಆಗುತ್ತೆ ಅಂದ್ರೆ ದಕ್ಷಿಣಕ್ಕೆ ಇದು ದಂಡಕಾಂತದ ಸುತ್ತಲಿನ ಕಾಂತೀಯ ಬಲ ರೇಖೆಗಳು ಅಂತ ಹೇಳಿ ಇದಾದ ಮೇಲೆ ನಾವು ಮುಂದಿನ ತರಗತಿಯಲ್ಲಿ ನಾವು ವಾಹಕದಲ್ಲಿ ವಿದ್ಯುತ್ತನ್ನು ಪ್ರವಹಿಸಿದಾಗ ನಮಗೆ ಗೊತ್ತು ಕಾಂತಕ್ಷೇತ್ರ ಉಂಟಾಗುತ್ತೆ ಅಂದ್ರೆ ಅದರದು ಯಾವ ತರ ಇರುತ್ತೆ ಅನ್ನೋದನ್ನ ನಾವು ಮುಂದಿನ ಕ್ಲಾಸ್ ಅಲ್ಲಿ ನೋಡೋಣ ಥ್ಯಾಂಕ್ ಯು ಚಿಂತನ್.